हलो विद्यार्थिगळे एल्लरिगू नमस्कार। अभ्यास 6.1 ರಲ್ಲಿ ರಚನೆಗಳ ಪಾಠದಲ್ಲಿ ಅಭ್ಯಾಸ 6.1 ರಲ್ಲಿ 1ನೇ ಮೇನು 2ನೇ ಮೇನು 3ನೇ ಮೇನು ಮತ್ತು 4ನೇ ಮೇನು ಲೆಕ್ಕಗಳನ್ನು ನೀವೆಲ್ಲ ಕಲ್ತಿದ್ದೀರಿ। ಈಗ 5ನೇ ಮೇನು ಲೆಕ್ಕವನ್ನು ಯಾವ ರೀತಿ ಮಾಡೋದು ಅನ್ನೋದರ ಬಗ್ಗೆ ನಾವು ತಿಳ್ಕೊಳ್ಳೋಣ। ದತ್ತಬಾಹುವಿಗೆ ಅನುಗುಣವಾಗಿ ಒಂದು ಸಮಬಾಹು ತ್ರಿಭುಜವನ್ನು ರಚಿಸಿ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ ಅಂತ ಪ್ರಶ್ನೆ ಇದೆ। ಒಂದು ಬಾಹುವನ್ನು ತಗೋಬೇಕು ನಾವು, ಅದು ಎಷ್ಟು ಅಳತೆ ಅಂತ ಕೊಟ್ಟಿಲ್ಲ, ನಮಗೆ ಅನುಕೂಲಕರವಾದಂತ ಅಳತೆ ತಗೊಂಡು ಒಂದು ಬಾಹುವನ್ನು ತೆಗೆದುಕೊಂಡು ಅದಕ್ಕೆ ಏನ್ ಮಾಡಬೇಕು, ಸಮಬಾಹು ತ್ರಿಭುಜವನ್ನು ರಚಿಸಬೇಕು। ಸಮಬಾಹು ತ್ರಿಭುಜ ಅಂದ್ರೆ ಏನು, ಎಲ್ಲಾ ಬಾಹುಗಳು ಏನಾಗಿರ್ತವೆ, ಸಮನಾಗಿರ್ತವೆ ಮತ್ತು ಅದರ ರಚನೆಯನ್ನು ಸಮರ್ಥಿಸಿ। ಈ ರಚನೆಯನ್ನು ನೀವು ಯಾವ ರೀತಿ ಸಮರ್ಥನೆಯನ್ನು ಮಾಡ್ಕೊಳ್ತೀರಿ ಅನ್ನೋದ್ರ ಬಗ್ಗೆ ಅವ್ರು ಕೇಳಿದ್ದಾರೆ। ವಿದ್ಯಾರ್ಥಿಗಳೇ ಈಗ ನಾವು ರಚನೆಯನ್ನು ಮಾಡೋಣ, ಯಾವ ರೀತಿ ಮಾಡೋದ್ರಲ್ಲಿ ಒಂದು ದತ್ತ ಬಾಹು ಅಂತ ಹೇಳಿದ್ದಾರೆ। ಈಗ ನಾನು ಒಂದು ಬಾಹುವನ್ನು ತಗೊಳ್ತೀನಿ ನಾನು, ನಿಮ್ಗೆ ಎಷ್ಟಾದರೂ ಅಳತೆ ಆಗಿರ್ಬೋದು ಅದು, ಅಷ್ಟು ಆ ಒಂದು ಅಳತೆ ಇರುವಂತ ಒಂದು ಬಾಹುವನ್ನು ನೀವು ತಗೊಳ್ಳಿ। ಓಕೆ, ಇಷ್ಟಾದರೂ ಅಳತೆ ಇರ್ಬೋದು। ಈಗ ನಾನು ಒಂದು ಬಾಹುವನ್ನು ತೆಗೆದುಕೊಂಡೆ, ಈ ಒಂದು ರೇಖಾಖಂಡಕ್ಕೆ ನಾನು ಒಂದು ಎ ಬಿ ಅಂತ ಹೆಸರು ಕೊಡ್ತೀನಿ ನಾನು। ಈಗ ಈ ಒಂದು ರೇಖಾಖಂಡಕ್ಕೆ ಎ ಬಿ ಅಂತ ಹೆಸರು ಕೊಟ್ಟಿದ್ದೀನಿ। ಈಗ ನಾವು ಇದಕ್ಕೆ ಏನು ರಚನೆ ಮಾಡಬೇಕು, ನಾವು ಸಮಬಾಹು ತ್ರಿಭುಜವನ್ನು ರಚನೆ ಮಾಡಬೇಕು। ನಿಮಗೆ ಗೊತ್ತಿದೆ ಒಂದು ತ್ರಿಭುಜದಲ್ಲಿ ಒಳಕೋನದ ಮೊತ್ತ ಎಷ್ಟಿರುತ್ತೆ, ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ। 180 ಡಿಗ್ರಿ ಅಂದ್ರೆ ಸಮಬಾಹು ತ್ರಿಭುಜದಲ್ಲಿ ಎಲ್ಲಾ ಕೋನಗಳು ಏನಾಗಿರ್ತವೆ, ಸಮನಾಗಿರ್ತವೆ। ನಾನು ಇಲ್ಲೊಂದು ಕಚ್ಚಾ ಆಕೃತಿ ಬರೀತೀನಿ, ಇದೊಂದು ಸಮಬಾಹು ತ್ರಿಭುಜ ಅಂತ ಅನ್ಕೊಳ್ರಿ, ಎ ಬಿ ಸಿ, ಇದೊಂದು ಸಮಬಾಹು ತ್ರಿಭುಜ। ಓಕೆ, ಇಲ್ಲಿ ಸಮಬಾಹು ತ್ರಿಭುಜ ಅಂತ ಅಂದ್ಮೇಲೆ ಓಕೆ, ನಾವು ಇದನ್ನ ಬಿ ಸಿ ಅಂತಾನೆ ಕೊಟ್ಕೊಂಡ್ಬಿಡೋಣ, ಇದ್ರ ಪ್ರಕಾರ ಇದು ಬಿ ಸಿ ಅಂತಾನೆ ಹೆಸರು ಕೊಟ್ಕೊಳ್ಳೋಣ, ಇಲ್ಲಿ ಬಿ ಸಿ ಅಂತ ಹೆಸರು ಕೊಟ್ಕೊಳ್ತೀನಿ ನಾನು। ಇಲ್ಲಿ ಕಚ್ಚಾ ಕೃತಿ ಬರೆದೀನಿ, ಸಮಬಾಹು ತ್ರಿಭುಜ ಏನಾಗಿರುತ್ತೆ, ಸಮಕೋನೀಯ ತ್ರಿಭುಜನೂ ಆಗಿರುತ್ತೆ। ಹಾಗಿದ್ದಾಗ ಎಲ್ಲಾ ಭಾವಗಳು ಸಮನಾಗಿದಾವೆ ಅಂತಂದ್ಮೇಲೆ ಪ್ರತಿಯೊಂದು ಕೋನವು ಕೂಡ ಸಮನಾಗಿರುತ್ತೆ। ತ್ರಿಭುಜದ ಒಳಕೋನದ ಮೊತ್ತ 180 ಡಿಗ್ರಿ ಅಂದ್ರೆ ಪ್ರತಿಯೊಂದು ಕೋನವು ಕೂಡ ಎಷ್ಟು ಡಿಗ್ರಿ ಇರುತ್ತೆ, 60 ಡಿಗ್ರಿಗೆ ಸಮನಾಗಿರುತ್ತೆ। 6 × 3 = 18 ಅಂದ್ರೆ 60 60 60 180 ಡಿಗ್ರಿ, 180 ಡಿಗ್ರಿ ಆಯ್ತು। ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಇರುತ್ತೆ, 60 ಡಿಗ್ರಿ ಸಮನಾಗಿರುತ್ತೆ ಕಚ್ಚಾ ಆಕೃತಿಯಲ್ಲಿ। ಈಗ ನಾವು ರಚನೆಯನ್ನು ಮಾಡೋಣ। ಈಗ ಬಿ ಸಿ ಅನ್ನೋದು ಒಂದು ನಾನು ದತ್ತ ಬಾಹು, ಯಾವ್ದಾದ್ರು ಒಂದು ಅಳತೆ ಒಂದು ಬಾಹುವನ್ನು ತಗೊಂಡಿದ್ದೀನಿ ನಾನು। ಈಗ ರಚನೆಯನ್ನು ಮಾಡೋಣ, ಒಂದು ಕೋನ ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಇರುತ್ತೆ ಅಂತ ಹೇಳಿದೀನಿ, 60 ಡಿಗ್ರಿ ಅಂತ ಹೇಳಿದೀನಿ। ಈ ರಚನೆ ಮಾಡೋದು ಗೊತ್ತಿದೆ ನಿಮ್ಗೆ, 60 ಡಿಗ್ರಿ ಕೋನವನ್ನು ಯಾವ ರೀತಿ ರಚನೆ ಮಾಡುತ್ತೀನಿ, ಒಂದು ಅನುಕೂಲಕರವಾದಂತಹ ತ್ರಿಜ್ಯವನ್ನು ತೆಗೆದುಕೊಂಡ್ರಿ, ಆ ತ್ರಿಜ್ಯವನ್ನ ಕೈವಾರದಲ್ಲಿ ತೆಗೆದುಕೊಂಡು ನೀವೇನ್ ಮಾಡಬೇಕು, ಒಂದು ಕಂಸವನ್ನು ಹೇಳ್ಕೋಬೇಕು। ಈ ರೀತಿಯ ಕಂಸವನ್ನು ಹೇಳ್ಕೊಂಡ ನಂತರ ಇದು ಮಡಚಬಾರದು ಇದನ್ನ। ಈಗ ಒಂದು ಬಿಂದು ಉಂಟಾಯ್ತು, ಈಗ ಬಿ ಎ ಬಿ, ಇದಕ್ಕೆ ಡಿ ಅಂತ ಹೆಸರು ಕೊಡ್ತೀನಿ ನಾನು. ಓಕೆ, ಡಿ ಬಿಂದುವನ್ನು ಕೇಂದ್ರವಾಗಿಟ್ಟುಕೊಂಡು ಆ ಕಂಸವನ್ನು ಮತ್ತೊಂದು ಕಂಸವನ್ನು ತೆಗೆದುಕೊಂಡು ನೀವೇನ್ ಮಾಡಬೇಕು, ಕತ್ತರಿಸಬೇಕು ಆ ಕಂಸವನ್ನು ಕತ್ತರಿಸಿ. ಈಗ ನಾವೇನ್ ಮಾಡಬೇಕು, ಇಲ್ಲೊಂದು ಬಿಂದು ಉಂಟಾಗಿದೆ, ಈ ಬಿಂದುವಿನ ಮೂಲಕ ನಾವೇನ್ ಮಾಡ್ತೀನಿ, ಒಂದು ರೇಖೆಯನ್ನು ನಾನು ಎಳಿತೀನಿ. ಈ ರೀತಿಯಾಗಿ ಒಂದು ರೇಖೆಯನ್ನು ಎಳೆದಿದ್ದೀನಿ. ಇದಕ್ಕೆ ನಾನು ಎಕ್ಸ್ ಅಂತ ಹೆಸರು ಕೊಡ್ತೇನೆ, ಇಲ್ಲಿ ಎಕ್ಸ್ ಅಂತ ಹೆಸರು, ಬಿ ಎಕ್ಸ್ ಅನ್ನೋದೊಂದು ಕಿರಣ ಅನ್ಕೊಡ್ರಿ, ಬಿ ಎಕ್ಸ್ ಅನ್ನೋದೊಂದು ಕಿರಣ. ಈಗ ಇಲ್ಲಿ ಉಂಟಾಗಿರುವಂತಹ ಕೋನ ಎಷ್ಟು, 60 ಡಿಗ್ರಿ ಉಂಟಾಯ್ತು. ಈಗ ನಾನು ಎಲ್ಲಾ ಕೋನಗಳು 60 ಡಿಗ್ರಿಯಾಗಿ ಸಮನಾಗಿ ತಗೋಬೇಕಾಗಿರೋದ್ರಿಂದ ಈಗ ನಾನೇನ್ ಮಾಡ್ತೀನಿ, ಇದರ ಲಂಬಾರ್ಧಕ ತಗೊಳ್ತೀನಿ, ಇದರ ಲಂಬಾರ್ಧಕ ತಗೊಳ್ತೀನಿ, ಯಾಕಂದ್ರೆ ನಮ್ಗೆ ಎ ಬಿಂದು ಸಿಕ್ಕಿಲ್ಲ ನಮಗೆ. ಇದರ ಲಂಬಾರ್ಧಕ ತಗೊಳ್ತೀನಿ, ಇದರ ಲಂಬಾರ್ಧಕ ಅಂದ್ರೆ ಅರ್ಧಕ್ಕಿಂತ ಹೆಚ್ಚಿಗೆ, ಅರ್ಧಕ್ಕಿಂತ ಹೆಚ್ಚು ತಗೊಂಡು ಬಿ ಸಿಯ ಲಂಬಾರ್ಧಕವನ್ನು ಎಳಿಬೇಕು. ಬಿ ಕೇಂದ್ರವಾಗಿಟ್ಟುಕೊಂಡು ನೀವು ಒಂದು ಕಂಸವನ್ನು ಹೇಳ್ಕೊಳ್ರಿ, ಅದೇ ರೀತಿ ಕೆಳಗಡೆ ಒಂದು ಕಂಸವನ್ನು ಹೇಳ್ಕೊಳ್ರಿ, ಸಿ ಕೇಂದ್ರವಾಗಿಟ್ಟುಕೊಂಡು ಆ ಕಂಸವನ್ನು ಕತ್ತರಿಸಿ, ಈ ರೀತಿ ಕತ್ತರಿಸಿ, ಗೊತ್ತಾಯ್ತಲ್ಲ. ಈಗ ನೀವು ಆ ಎರಡೂ ಬಿಂದುಗಳನ್ನು ಸೇರಿಸಿ, ಆ ಸೇರಿಸಬೇಕಾದಾಗಲೇ ಆ ಒಂದು ರೇಖೆಯು ಎಕ್ಸ್ ಎಕ್ಸ್ ಅನ್ನು ಅದು ಏನಬೇಕು, ಛೇದಿಸಬೇಕು. ಎಕ್ಸ್ ಎಕ್ಸ್ ರೇಖೆಯನ್ನು ಬಿ ಎಕ್ಸ್ ರೇಖೆಯನ್ನು ಏನು ಮಾಡಬೇಕು, ಅದು ಛೇದಿಸಬೇಕು. ಓಕೆ ನೋಡಿ, ಇಲ್ಲಿ ಈ ಬಿ ಎಕ್ಸ್ ರೇಖೆಯನ್ನು ಈ ಒಂದು ರೇಖೆ ಛೇದಿಸಿದೆ, ಹಾಗಾಗಿ ಈ ಇಲ್ಲಿ ಉಂಟಾಗಿರುವಂಥ ಬಿಂದು ಯಾವುದು, ಎ ಬಿಂದು. ಓಕೆ, ಈಗ ನಾನು ಆ ಎ ಬಿಂದುವಿಗೂ ಮತ್ತು ಸಿ ಬಿಂದುವಿಗೂ ನಾನು ಸೇರಿಸ್ತೀನಿ, ನಾನು ಎ ಮತ್ತು ಸಿ ಬಿಂದುವನ್ನು ನಾನು ಸೇರಿಸ್ತೀನಿ, ರೈಟ್. ಓಕೆ, ಈಗ ಉಂಟಾಗಿರುವ ತ್ರಿಭುಜ ಯಾವುದು, ಸಮಬಾಹು ತ್ರಿಭುಜ. ಹಂಗಾದ ಮೇಲೆ ಸಮಬಾಹು ತ್ರಿಭುಜ ಅಂತ ಅಂದಮೇಲೆ ನೋಡ್ರಿ, ಇದು ಈ ಒಂದು ಲಂಬಾರ್ಧಕ ಬಿ ಸಿ ಬಾಹುವನ್ನು ಅರ್ಧ ಅರ್ಧ ಆಗಿ
ವಿಭಾಗಿಸುತ್ತೆ. ಇದು ಎಷ್ಟು ಇರುತ್ತೆ ಅಂದರೆ ಇದಕ್ಕೆ ಹೆಸರು ಕೊಡ್ತೀನಿ ನಾನು ಎಂ ಅಂತ ಹೆಸರು ಕೊಡ್ತೀನಿ. ಬಿ ಎಂ ಎಷ್ಟು ಅಳತೆ ಇರುತ್ತೋ ಎಂ ಸಿನೂ ಕೂಡ ಅಷ್ಟೇ ಅಳತೆ. ಈ ರೀತಿ ಲಂಬಾರಕವನ್ನು ಹೇಳಿದಾಗ ಬಿ ಎಂ ಎಷ್ಟಿರುತ್ತೋ ಎಂ ಸಿನೂ ಕೂಡ ಅಷ್ಟೇ ಇರುತ್ತೆ. ಈಗ ನಾವು ರಚನೆ ಮಾಡಿರುವಂಥ ತ್ರಿಭುಜ ಯಾವುದು? ಸಮಬಾಹು ತ್ರಿಭುಜ ಹಾಗೂ ಸಮಕೋನೀಯ ತ್ರಿಭುಜನೂ ಕೂಡ ಆಗಿರುತ್ತೆ. ಇಲ್ಲಿ ಪ್ರಶ್ನೆ ಏನಿದೆ? ದತ್ತಬಾಹುಗೆ ಅನುಗುಣವಾಗಿ ಒಂದು ಸಮಬಾಹು ತ್ರಿಭುಜ ರಚಿಸಿ ಅದರ ರಚನೆಯನ್ನು ಸಮರ್ಥಿಸಿ ಅಂತ ಹೇಳಿದರೆ, ರಚನೆಯನ್ನು ಸಮರ್ಥಿಸಬೇಕಾದಾಗ ನಾನು ಆಗಲೇ ಹೇಳಿದೆ ಇಲ್ಲಿ ಪ್ರತಿಯೊಂದು ಕೋನ ಎಷ್ಟು ಡಿಗ್ರಿ ಕೋನ ಇರುತ್ತೆ? 60 ಡಿಗ್ರಿ ಕೋನ ಇರುತ್ತೆ. ಹಾಗಾಗಿ 60 ಡಿಗ್ರಿ ಕೋನ ಬಂತು ಅಂತಂದ್ರೆ ಈ ಒಂದು ತ್ರಿಭುಜ ಎಂಥ ತ್ರಿಭುಜ? ಸಮಬಾಹು ತ್ರಿಭುಜ ಅಂತ ನಮಗೆ ಗೊತ್ತಾಗುತ್ತೆ. ಈಗ ನಾನು ಸಮರ್ಥನೆ ಏನು ಮಾಡ್ಕೊಳ್ತೀನಿ? ಸಮರ್ಥನೆ, ಓಕೆ ಸಮರ್ಥನೆ. ಇಲ್ಲಿ ನೋಡಿ, ಈ ಒಂದು ಲಂಬಾರ್ಧಕ, ಈ ಒಂದು ಲಂಬಾರ್ಧಕವನ್ನು ಈ ರಚನೆ ಮಾಡಿದಾಗ ಇಲ್ಲಿ ಈ ಒಂದು ಎ ಎಂ ಅನ್ನು ಒಬ್ಬ ಲಂಬ ಏನುಂಟು ಮಾಡಿದೆ? ಈಗ ಎ ಎಂ ಬಿ ಸಿಗೆ ಲಂಬವಾಗಿದೆ. ಎ ಎಂ ಅನ್ನೋ ಲಂಬ ಈ ಒಂದು ತ್ರಿಭುಜವನ್ನು ಮತ್ತೆರಡು ತ್ರಿಭುಜವನ್ನಾಗಿ ಏನು ಮಾಡಿದೆ? ವಿಭಾಗಿಸಿದೆ. ಎರಡು ಸಣ್ಣ ತ್ರಿಭುಜಗಳನ್ನಾಗಿ ವಿಭಾಗಿಸಿದೆ. ಆ ತ್ರಿಭುಜಗಳನ್ನು ನಾನು ಸರ್ವಸಮ ತ್ರಿಭುಜವನ್ನಾಗಿ ಮಾಡಿದರೆ ಆವಾಗ ಪ್ರತಿಯೊಂದು ಕೋನವೂ ಕೂಡ ಸಮನಾಗಿರುತ್ತೆ. ಆದರೆ ಆ ಒಂದು ತತ್ವದ ಆಧಾರದ ಮೇಲೆ ನಾವು ಕೆಲವು ಸಿದ್ಧಾಂತಗಳನ್ನು ನೀವು ಕಲ್ತಿದ್ದೀರಿ, ಯಾವುದು 8ನೇ ತರಗತಿಯಲ್ಲಿ ಬಾ ಸಿದ್ಧಾಂತ, ಬಾಹು ಸಿದ್ಧಾಂತ, ಕೋಬಾಕೋ ಸಿದ್ಧಾಂತ, ಬಾಕೋಬಾ ಸಿದ್ಧಾಂತ ಇವೆಲ್ಲ ನೆನಪಿನಲ್ಲಿದ್ದೇವೆ ಅಂತ ಅನ್ಕೊಂಡಿದ್ದೀನಿ. ಆ ಸಿದ್ಧಾಂತಗಳ ಆಧಾರದ ಮೇಲೆ ನಾವು ಎರಡು ತ್ರಿಭುಜಗಳನ್ನು ಸರ್ವಸಮ ತ್ರಿಭುಜವನ್ನಾಗಿ ಸಾಧಿಸ್ತೀನಿ. ಇಲ್ಲಿ ಎರಡು ತ್ರಿಭುಜಗಳಿದ್ದಾವೆ. ತ್ರಿಭುಜ ಯಾವ್ಯಾವು? ತ್ರಿಭುಜ ಎ ಎಂ ಬಿ ಮತ್ತು ತ್ರಿಭುಜ ಎ ಎಂ ಸಿಗಳಲ್ಲಿ ಎರಡು ತ್ರಿಭುಜ ಇದಾವೆ. ಇಲ್ಲಿ ನೋಡಿ, ಎ ಎಂ ಅನ್ನೋದು ಈ ಎರಡು ತ್ರಿಭುಜಗಳಿಗೆ ಸಾಮಾನ್ಯ ಆಗಿದೆ. ನೋಡ್ರಿ, ಎ ಎಂ ಅನ್ನೋದು ಈ ಒಂದು ತ್ರಿಭುಜಕ್ಕೂ ಎ ಎಂ ಎ ಬರುತ್ತೆ, ಈ ಇನ್ನೊಂದು ತ್ರಿಭುಜಕ್ಕೂ ಕೂಡ ಅದೇ ಎ ಎಂ ಎ ಬರುತ್ತೆ. ಹಂಗಾಗಿ ನಾ ಏನಂತ ಬರೀಬಹುದು? ಎ ಎಂ ಒಂದು ಸಾಮಾನ್ಯ ಬಾಹು ಅಥವಾ ಉಭಯ ಸಾಮಾನ್ಯ ಅಂತ ಅನ್ಬೋದು. ನಾವು ಉಭಯ ಸಾಮಾನ್ಯ ಎ ಬಿ ಅನ್ನೋದು ಎರಡಕ್ಕೂ ಕೂಡ ಒಂದೇ ಸಾಮಾನ್ಯ ಅಂತಂದ್ರೆ ಸಾಮಾನ್ಯ ಬಾಹು. ಅದೇ ರೀತಿಯಾಗಿ ಕೋನ ನೋಡ್ರಿ, ಈ ಲಂಬ ಎಳೆದಿದ್ದೀವಿ ಅಂತಂದ್ಮೇಲೆ ಇಲ್ಲಿ ಉಂಟಾಗಿರುವಂತ ಕೋನ ಎಷ್ಟು? ಎ ಎಂ ಬಿ ಅಂದ್ರೆ ಇಲ್ಲಿ ಎಷ್ಟು ಉಂಟಾಗಿದೆ ಕೋನ? 90 ಡಿಗ್ರಿ. ಇಲ್ಲಿ ಉಂಟಾಗಿರುವಂತ ಕೋನ ಎಷ್ಟು? 90 ಡಿಗ್ರಿ ಇರುತ್ತೆ. ಅದು ಆ ತತ್ವ ಆಧಾರದ ಮೇಲೆ ಆದರೂ ತಗೋಬಹುದು, ಅಥವಾ ಇಲ್ಲಿ ಬಿ ಎಂ ಇಸ್ ಈಕ್ವಲ್ ಟು ಏನಾಗಿದೆ? ಎಂ ಸಿ ಆಗಿದೆ. ಅದನ್ನ ಆದರೂ ತಗೋಬಹುದು ನೀವು. ಓಕೆ, ಬಿ ಎಂ ಇಸ್ ಈಕ್ವಲ್ ಟು ಎಂ ಸಿ. ಯಾಕೆಂದ್ರೆ ರಚನೆಯ ಒಂದು ಆಧಾರದ ಮೇಲೆ ಓದ್ತಾನೆ, ರಚನೆಯ ಒಂದು ಆಧಾರದ ಮೇಲೆ ಬಿ ಎಂ ಇಸ್ ಈಕ್ವಲ್ ಟು ಎಂ ಸಿ. ಹಾಗಾಗಿ ಇಲ್ಲಿ ಎ ಎಂ ಬಿ ಅನ್ನೋದು ಎಷ್ಟು ಡಿಗ್ರಿ ಅಂತ ಆಗಿರುತ್ತೆ? ಲಂಬ ಹೇಳಿದಾಗ ನಮಗೆ ಲಂಬಾರ್ಧಕ ಹೇಳಿದಾಗ ಇಲ್ಲಿ 90 ಡಿಗ್ರಿ ಇರುತ್ತೆ. ಇದನ್ನ ಆದರೂ ತಗೋಬಹುದು ನೀವು. ಓದ್ತಾನೆ, ಹಾಗಿದ್ದ ಮೇಲೆ ಎ ಎಂ ಬಿ ಅನ್ನೋದು ಕೂಡ 90 ಡಿಗ್ರಿ, ಎ ಎಂ ಸಿ ಅನ್ನೋದು ಕೂಡ ಎಷ್ಟು ಡಿಗ್ರಿ? ಅದು 90 ಡಿಗ್ರಿ. ಆದರೆ ಇಲ್ಲಿ ನಾವು ರಚನೆ ಮಾಡಬೇಕಾದಾಗ ಇಲ್ಲಿ ಎಷ್ಟು ಡಿಗ್ರಿ ಕೋನ ಎಳೆದಿದ್ವಿ ನಾವು? 60 ಡಿಗ್ರಿ ಕೋನ ಎಳೆದಿದ್ವಿ. ಓದ್ತಾನೆ, ಹಾಗಿದ್ದ ಮೇಲೆ ಇದು 60 ಡಿಗ್ರಿ ಕೋನ ಇದೆ ಅಂತ ಅಂದಮೇಲೆ ಇಲ್ಲಿ ಕೂಡ ಎಷ್ಟು ಡಿಗ್ರಿ ಕೋನ ಇರುತ್ತೆ? 60 ಡಿಗ್ರಿ ಕೋನ ಇರಲೇಬೇಕು. ಹಾಗಿದ್ದ ಮೇಲೆ ನಾವೇನು ಹೇಳ್ಬೋದು? ನಾವು ಕೋನ ಎ ಬಿ ಎಂ ಈ ರೀತಿನಾದರೂ ತಗೋಬಹುದು. ಎ ಬಿ ಎಂ ನೋಡ್ರಿ, ಎ ಬಿ ಎಂ ಇಸ್ ಈಕ್ವಲ್ ಟು ಎ ಸಿ ಎಂ ಇಸ್ ಈಕ್ವಲ್ ಟು ಎಷ್ಟು ಡಿಗ್ರಿ? 60 ಡಿಗ್ರಿ. ಯಾಕಂದ್ರೆ ಅದು ಕೂಡ ರಚನೆಯ ಆಧಾರದ ಮೇಲೆ ಆಗಿದ್ದ ಮೇಲೆ ಇದು ಯಾವ ಸಿದ್ಧಾಂತದ ಪ್ರಕಾರ ಆಗುತ್ತಿದ್ದು? ಬಾಹು ಕೋನ ಬಾಹು ಓದ್ತಾನೆ. ಹಂಗಿದ್ದ ಮೇಲೆ ತ್ರಿಭುಜ ಎ ಎಂ ಬಿ ಸರ್ವಸಮ ನೋಡಿ, ಸರ್ವಸಮ ಚಿಹ್ನೆ ಇದು. ತ್ರಿಭುಜ ಎ ಎಂ ಸಿ ಯಾಕೆ? ಬಾ ಕೋ ಬಾ ಸಿದ್ಧಾಂತದ ಆಧಾರದ ಮೇಲೆ ಓದ್ತಾನೆ. ಆ ಒಂದು ಸಿದ್ಧಾಂತದ ಆಧಾರದ ಮೇಲೆ ಇವೆರಡು ತ್ರಿಭುಜಗಳು ಎಂಥ ತ್ರಿಭುಜಗಳು? ಸರ್ವಸಮ ತ್ರಿಭುಜಗಳು ಅಂತ ಅಂದಮೇಲೆ ಎಲ್ಲ ಕೋನಗಳು ಏನಾಗಿರ್ತವೆ? ಸಮನಾಗಿರ್ತವೆ. ಆದರೆ ಇಲ್ಲಿ ನೋಡಿ, ತ್ರಿಭುಜದ ಮೂರು ಕೋನಗಳು ಮೊತ್ತ ಎಷ್ಟು? 180 ಡಿಗ್ರಿ. ಕೋನ ಎ ಪ್ಲಸ್ ಕೋನ ಬಿ ಪ್ಲಸ್ ಕೋನ ಸಿ ಇಸ್ ಈಕ್ವಲ್ ಟು ಎಷ್ಟು? 180 ಡಿಗ್ರಿ. ಕೋನ ಎ ಗೊತ್ತಿಲ್ಲ ನಮಗೆ, ಬಿ ಗೊತ್ತಿದೆ. ಬಿ ಎಷ್ಟು? 60 ಡಿಗ್ರಿ. ಸಿ ಎಷ್ಟು? ಅದು 60 ಡಿಗ್ರಿ. 180 ಡಿಗ್ರಿ. ಕೋನ ಎ ಇಸ್ ಈಕ್ವಲ್ ಟು ಎಷ್ಟು? 60 120 ಡಿಗ್ರಿ. 180 ಡಿಗ್ರಿ. ಕೋನ ಎ ಇಸ್ ಈಕ್ವಲ್ ಟು 120 ಬಲಗಡೆ ತಗೊಂಬನ್ನಿ. 180 - 120 ಇಷ್ಟಾಯ್ತು. 180ಗೆ 120 ಹೋದ್ರೆ 60 ಡಿಗ್ರಿ. ಹಿಂಗಿದ್ದಾಗ ಕೋನ ಇಲ್ಲಿ ಏನುಂಟಾಯ್ತು ನೋಡ್ರಿ? ಕೋನ ಎ ಇಸ್ ಈಕ್ವಲ್ ಟು 60, ಕೋನ ಬಿ ಇಸ್ ಈಕ್ವಲ್ ಟು 60 ಡಿಗ್ರಿ,
ಕೋನ ಸಿ ಇಸ್ ಈಕ್ವಲ್ ಟು 60 degrees. ಹಂಗಾಗಿ ಅಲ್ಲಿ ಮೂರು ಕೋನಗಳು ಸಮಾನ ಆಗಿದ್ದಾವೆ. ಆಗಿದ್ದಾಗ ದತ್ತಬಾಹುಗೆ ಅನುಗುಣವಾಗಿ ಒಂದು ಸಮಬಾಹು ತ್ರಿಭುಜ ರಚಿಸಿ ಅದರ ರಚನೆಯನ್ನು ಸಮರ್ಥಿಸಿ ಅಂತ ಹೇಳಿದಾರೆ ಅವರು. ಹಾಗಿದ್ದ ಮೇಲೆ ದೇರ್ ಫೋರ್ ತ್ರಿಭುಜ ಎ ಬಿ ಸಿ ಒಂದು ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜ, ಸಮಬಾಹು ತ್ರಿಭುಜವು ಸಮಕೋನೀಯ ತ್ರಿಭುಜಕ್ಕೂ ಕೂಡ ಸಮನಾಗಿರುತ್ತೆ. ಮಕ್ಕಳೇ, ಈ ಲೆಕ್ಕ ನಿಮಗೆ ಅರ್ಥ ಇದೆ ಅಂತ ಅಂದ್ಕೊಂಡಿದ್ದೀನಿ. ರಚನೆಯನ್ನು ಬಹಳ ಅಂದವಾಗಿ ನೀವು ಮಾಡಬೇಕು. ಕಚ್ಚಾ ಆಕೃತಿಯನ್ನು ಪಕ್ಕದಲ್ಲಿ